ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ರಾಜಕಾರಣಿಗಳ ಮುಖವಾಡ ಬಯಲಾಗ್ತಾ ಇದೆ. ಬಹಳಷ್ಟು ಜನ ರಾಜಕಾರಣಿಗಳು ಈ ಬಾರಿ ಮುಖ ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾಕಂದ್ರೆ ಬಹಳಷ್ಟು ರಾಜಕಾರಣಿಗಳ ಒಂದು ಪೆನ್ ಡ್ರೈವ್ ಫ್ರೀಡಂ ಟಿವಿಯಲ್ಲಿ ಬ್ರೇಕ್ ಆಗ್ತಾ ಇದೆ. ಫ್ರೀಡಂ ಟಿವಿಯಲ್ಲಿ ಮತ್ತೊಬ್ಬ ರಾಜಕಾರಣಿಯ ಪೆನ್ ಡ್ರೈವ್ ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸ್ತಾ ಇದ್ದೀವಿ. ಇದು ಪ್ರಭಾವಿ ರಾಜಕಾರಣಿಯೊಬ್ಬರ ನೈಟ್ ಬೀಟ್ ಸ್ಟೋರಿ. ಹಗಲು ಹೊತ್ತಲ್ಲಿ ಅವರು ಖಾದಿ ಬಟ್ಟೆ, ಬೆಳಗ್ಗೆ ಖಾದಿ ಬಟ್ಟೆ ರಾಜಕಾರಣಿ, ಆದರೆ ರಾತ್ರಿ ಟೀ ಶರ್ಟಲ್ಲಿ ಅರೆನಗ್ನ ಲೇಡಿ ಜೊತೆ ಭಲೆ ಜೋರು ಲವ್ವಿ ಢವಿ. ಎಲ್ಲೆಲ್ಲೋ ಹರಡಿದೆ ಹಾಸನದ ವೈರಸ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಫ್ರೀಡಂ ಟಿವಿಯಲ್ಲಿ ನಾವು ಬೆಂಕಿ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಫ್ರೀಡಂ ಟಿವಿಯಲ್ಲಿ ಕೇವಲ ಹಾಸನ ಸಂಸದನ ಒಂದು ಪೆನ್ ಡ್ರೈವ್ ವಿಚಾರ ಅಷ್ಟೇ ಅಲ್ಲ, ಬಹಳಷ್ಟು ಎಮ್ ಎಲ್ ಎಗಳದ್ದು, ಅವರ ಪುತ್ರರದು, ಸಚಿವರದು ಎಲ್ಲವೂ ಕೂಡ ಈಗ ಬಟಾ ಬಯಲಾಗ್ತಾ ಇದೆ ಪೆನ್ ಡ್ರೈವ್ ಮೂಲಕ. ಒಂದು ಕಡೆ ಚುನಾವಣೆಯ ಒಂದು ಪ್ರಚಾರದ ಭರಾಟೆ ಜೋರಾಗ್ತಾ ಇದೆ, ಅದರ ಜೊತೆ ಜೊತೆಗೇನೆ ಅವರ ಒಂದು ಕರ್ಮಕಾಂಡ, ಪೆನ್ ಡ್ರೈವಲ್ಲಿ ಅಡಗಿರುವಂತಹ ಕರ್ಮಕಾಂಡ ಈಗ ಬಟಾ ಬಯಲು ಮಾಡ್ತಾ ಇದ್ದೀವಿ. ಎಲ್ಲೆಲ್ಲೋ ಹರಡ್ತಾ ಇದೆ ಹಾಸನದ ವೈರಸ್. ಇನ್ನೊಂದು ಕಡೆ ಗಡಿ ಜಿಲ್ಲೆ ಅರಣ್ಯ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕಡೆ ಈ ಇಕ್ಬಾಲ್ ಅನ್ಸಾರಿ ಏನಿದ್ದಾರಲ್ಲ, ರಾಮನಗರದ ಎಂ ಎಲ್ ಎ ಇಕ್ಬಾಲ್ ಅನ್ಸಾರಿಯವರ ಮತ್ತೊಂದು ಮುಖವಾಡ ಬಯಲಾಗ್ತಾ ಇದೆ. ಮಹಿಳಾ ರಾಜಕಾರಣಿ ಜೊತೆ ಈ ಎಂ ಎಲ್ ಗೆ ಅದೇನು ಲಿಂಕ್ ಇದೆಯೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ವಿಡಿಯೋ ನೋಡಿ ಈಗಾಗಲೇ ಕ್ಷೇತ್ರದ ಮತದಾರರು ಬೆಚ್ಚಿ ಬಿದ್ದಿದ್ದಾರೆ. ರಾಜಕಾರಣಿಗಳಿಗೂ ಪೆನ್ ಡ್ರೈವ್ಗೂ ಇನ್ನೆಲ್ಲದ ಒಂದು ಅವಿನಾಭಾವ ಸಂಬಂಧ ಇದೆ ಅಂತಲೇ ಹೇಳ್ಬೋದು. ಬಹಳಷ್ಟು ಜನ ವಿಡಿಯೋ ನೋಡಿ ಜನ ಛೀ ಥೂ ಅಂತ ಉಗಿತಾ ಇದ್ದಾರೆ. ಮಹಿಳಾ ರಾಜಕಾರಣಿಗಳ ಜೊತೆ ಈ ಎಂ ಎಲ್ ಎಗೆ ಅದೇನು ಲಿಂಕು ಅಂತೀರ? ವಿಡಿಯೋ ನೋಡಿ ಆ ಕ್ಷೇತ್ರದ ಮತದಾರರು ಒಮ್ಮೆಲೆ ಬೆಚ್ಚಿ ಬಿದ್ದಿದ್ದಾರೆ, ಇವರೇನ ನಮ್ಮ ಜನಪ್ರತಿನಿಧಿ ಅಂತ. ವಿಡಿಯೋ ಕಾಲ್ನಲ್ಲೇ ಎಲ್ಲ ನೋಡುವಂತಹ ಆತುರ ಆ ಆಸಮಿಗೆ. ಇನ್ನೊಂದು ಕಡೆ ಬಟ್ಟೆ ಬಿಚ್ಚುವಂತೆ ಮಾಡ್ತಾನೆ, ಬಹಳಷ್ಟು ಅವಸರ, ಆತನಿಗೆ ತಡ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಬೇಗ ಉಡುಪನ್ನು ಕಳಚುವಂತೆ ಆ ಮಹಿಳೆಗೆ ಎಂ ಎಲ್ ಎ ಒತ್ತಾಯ ಮಾಡ್ತಾನೆ. ಇನ್ನು ಸನ್ನೆ ಮಾಡಿ ನವರಂಗಿ ಆಟ ಆಡ್ತಾನೆ ನೋಡಿ ಆ ಕಾಮ ಕ್ರಿಮಿ ಜನಪ್ರತಿನಿಧಿ. ರಾಜಕೀಯದಲ್ಲಿ ನೆಲೆ ನಿಲ್ಲಲು ಹೀಗೆಲ್ಲ ದರ್ಶನ ಭಾಗ್ಯ ಕೊಡಬೇಕಾ? ಈ ಆ ಕ್ಷೇತ್ರದ ಜನ ಪ್ರಶ್ನೆ ಮಾಡಬೇಕು, ರಾಮ್ ರಾಮ ಇದೇನು ಕರ್ಮರಿ ಆ ಒಂದು ಜನಪ್ರತಿನಿಧಿದು. ಇನ್ನೊಂದು ಕಡೆ ಹೆಣ್ಮಕ್ಕಳನ್ನ ಮುರಿದು ಮುಕ್ತಾ ಇದ್ದಾರೆ ಕದೀಮ ರಾಜಕಾರಣಿಗಳು. ದಿನ ಬೆಳಗಾದ್ರೆ ಒಬ್ಬೊಬ್ಬರದ್ದು ಪೆನ್ ಡ್ರೈವ್ ರಹಸ್ಯ ಹೊರಗಡೆ ಬರ್ತಾ ಇದ್ದಾವೆ. ರೇಷ್ಮೆ ನಗರಿಯಲ್ಲಿ ಆಗಿರುವಂಥದ್ದು ಹುಷಾರ್ ಕಂಡ್ರಮ್ಮೋ, ನಿಮ್ಮ ಮನೆ ಹೆಣ್ಮಕ್ಳು ಜೋಪಾನ. ಇದು ನಾವು ಫ್ರೀಡಂ ಟಿವಿಯಿಂದ ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಅಮಾಯಕ ಹೆಂಗಸರನ್ನ ಬಟ್ಟೆ ಇಲ್ಲದೆ ನೋಡುವಂತಹ ಆಸೆನ ಹಾಗಾದ್ರೆ ಆ ಜನಪ್ರತಿನಿಧಿಗೆ, ಅದಕ್ಕೆ ನಿಮ್ಮನ್ನ ಗೆಲ್ಸಿರೋದವರು.
ಇವರು ಜನಸೇವೆ ಮಾಡೋಕ್ ಇರೋದ ಅಥವಾ ಕಾಮಚೇಷ್ಟೆ ಆಡೋಕ್ ಇರೋದ ಅಂತ ಆ ಕ್ಷೇತ್ರದ ಜನ ಪ್ರಶ್ನೆ ಮಾಡಬೇಕು. ಕಾಂಗ್ರೆಸ್ ಶಾಸಕರ ನಡೆಗೆ ವ್ಯಾಪಕ ಆಕ್ರೋಶವು ಎಲ್ಲೆಡೆ ವ್ಯಕ್ತವಾಗ್ತಾ ಇದೆ. ಇವನಿಗೆ ಅಕ್ಕ ತಂಗಿ ಇಲ್ವಾ ಅಂತ ಆ ಕ್ಷೇತ್ರದ ಜನ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನ ಉಗಿತಾ ಇದ್ದಾರೆ. ಇದು ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಸೆಕ್ಸ್ ಕಹಾನಿ. ವಿಡಿಯೋದಲ್ಲಿ ತಗ್ಲಾಕೊಂಡ ಶುಗರ್ ಡ್ಯಾಡಿ ಇಕ್ಬಾಲ್ ಹುಸೇನ್, ಶುಗರ್ ಬೇಬಿ ಇನ್ನಾದರೂ ಕಾಲ್ ಮಾಡುವಾಗ ಹುಷಾರ್. ಯಾಕಂದ್ರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೊಡುವಾಗ ಇಡೀ ರಾಜ್ಯಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟು, ಆದರೆ ರಾಮನಗರಕ್ಕೆ ಸ್ಪೆಷಲ್ ಆಗಿ ಗಿಫ್ಟ್ ಕೂಪನ್ ಅನ್ನು ಕೊಟ್ಟರು. ಶತಾಯ ಗತಾಯ ಇಕ್ಬಾಲ್ ಹುಸೇನ್ ಅವ್ರನ್ನ ಗೆಲ್ಲಿಸಬೇಕು ಅಂತ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಸೇರಿದಂತೆ ಬಹುತೇಕ ನಾಯಕರು ಶತಾಯ ಗತಾಯ ಗೆಲ್ಲಿಸಿದ್ರು. ಆದರೆ ಇವತ್ತು ಸಿದ್ದರಾಮಯ್ಯನವರ ಮುಖಕ್ಕೆ, ಡಿ ಕೆ ಶಿವಕುಮಾರ್ ಅವರ ಮುಖಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ರಾಮನಗರದ ಶಾಸಕರು ಮಾಡಿದ್ದಾರೆ. ಈ ಸ್ಟೋರಿಯನ್ನು ಅವರು ಕೂಡ ನೋಡಲೇಬೇಕು. ದುಷ್ಟ ರಾಜಕಾರಣಿಗಳ ಸಹವಾಸ, ಕುಟುಂಬದಿಂದ ವನವಾಸ ಪಡುವಂತಹ ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ. ಮೈ ಮರೆತರೆ ಜೀವನ ಹಾಳಾಗೋದು ಗ್ಯಾರಂಟಿ. ಇದು ರಾಜಕಾರಣಿಗಳ ಜೀವನ ಹಾಳಾದರೆ ಅವ್ರು ಹೇಗೋ ಬಚಾವಾಗ್ತಾರೆ, ಹೆಣ್ಣು ಮಕ್ಕಳ ಜೀವನ ಹಾಳಾಗಬಾರ್ದು. ಕಾಮ ಪಿಪಾಸು ಕಾಂಗ್ರೆಸ್ MLA ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. DCM ಅವರೇ, ನಿಮ್ಮದೇ ಜಿಲ್ಲೆಯ ಆಪ್ತ ಶಾಸಕನ ಬಗ್ಗೆ ಏನು ಹೇಳ್ತೀರಿ? ಹಾಗಾದರೆ ಡಿ ಕೆ ಶಿವಕುಮಾರ್ ಅವರಿಗೆ ಪರಮಾಪ್ತನಾಗಿರುವಂತಹ ಇಕ್ಬಾಲ್ ಹುಸೇನ್, ರೇಷ್ಮೆ ನಗರಿಯ MLA, ಹಾಲಿ MLA, ಕಾಂಗ್ರೆಸ್ನ MLA, ಅವ್ರ ಬಗ್ಗೆ DCM ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡಬೇಕಾಗುತ್ತೆ. ಯಾಕಂದರೆ ಅವ್ರನ್ನ ಶತಾಯ ಗತಾಯ ಗೆಲ್ಲಿಸಿದ್ರು. ಇನ್ನೊಂದು ಕಡೆ ಬಹಳಷ್ಟು ಹೆಣ್ಣು ಮಕ್ಕಳ ವಿಚಾರ ಸ್ವಾಮಿ ಇದು. ಬರೀ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮಾತ್ರ ನೀವು ಮಾತಾಡೋದಲ್ಲ, ನಿಮ್ಮದೇ ಪಕ್ಷದ ನಿಮ್ಮದೇ ಶಾಸಕರ ಬಗ್ಗೆ ನೀವು ಮಾತಾಡಲೇಬೇಕು. DCM ಡಿ ಕೆ ಶಿವಕುಮಾರ್ ಅವರೇ,
ರಾಮನಗರದ ಎಂಎಲ್ಎ ಇಕ್ಬಾಲ್ ಹುಸೇನ್ ಅವರ ಕರ್ಮಕಾಂಡವನ್ನು ಫ್ರೀಡಮ್ ಟಿವಿ ಬ್ರೇಕ್ ಮಾಡಿದೆ. ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸ್ತಾ ಇದ್ದೀವಿ. ನೋಡಿ, ಇದು ನಿಜಕ್ಕೂ ಕೂಡ ಇಡೀ ರಾಜ್ಯದ ಜನತೆ ತಲೆ ತಗ್ಗಿಸುವಂತಹ ಕೆಲಸವನ್ನ ಇವತ್ತು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಇರ್ಬೋದು, ಪ್ರಜ್ವಲ್ ರೇವಣ್ಣ ಇರ್ಬೋದು, ಅಥವಾ ಇನ್ಯಾರೇ ಇರ್ಬೋದು, ಈ ಒಂದು ಪ್ರಕರಣದಲ್ಲಿ ತಗ್ಲಾಕೊಂಡು ಏನೆಲ್ಲ ಒಂದು ಅನಾಹುತ ಮಾಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಇವರು ರಾಜಕೀಯಕ್ಕೆ ಬರೋದೇ ಈ ರೀತಿಯಾದಂತಹ ಕೆಟ್ಟ ಕೆಲಸ ಮಾಡ್ಲಿಕ್ಕ? ಅಥವಾ ಇವ್ರು ಯಾವುದಾದ್ರೂ ಮಸಾಜ್ ಪಾರ್ಲರ್ ಸೇರ್ಕೊಂಡು ಕೆಲಸ ಮಾಡ್ಬೋದಲ್ಲ? ಯಾಕೆ ಈ ರಾಜಕೀಯಕ್ಕೆ ಬಂದ್ಕೊಂಡು ಆ ಒಂದು ಮತದಾನ ಪ್ರಭುಗಳ ಒಂದು ಮರ್ಯಾದೆ ತೆಗಿತಾ ಇದ್ದೀರಾ? ಜನಸೇವೆ ಮಾಡ್ರು ಅಂದರೆ ನಿಮ್ಮ ಸೇವೆ ಮಾಡ್ಕೊಳ್ತಾ ಇದ್ದೀರಾ. 5 ವರ್ಷ AC ರೂಮಲ್ಲಿ ಕುತ್ಕೊಳ್ಳೋದಲ್ದೇ ಮತ್ತೆ ಜನಗಳಿಗೆ ಏನೂ ಕೂಡ ನೀವು ಸೇವೆ ಮಾಡಲ್ಲ. ನೋಡಿ, ನಿಮ್ಮ ಸೇವೆ ಮಾಡ್ಕೊಳ್ತಾ ಇದ್ದೀರಾ. ನೋಡಿ, ದೃಶ್ಯಾವಳಿಯಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ಇವರ ಕರ್ಮಕಾಂಡ. ನಿಜಕ್ಕೂ ಕೂಡ ಇಂತಹ ದೃಶ್ಯಾವಳಿನ ನಾವು ಇಲ್ಲಿ ನಿಮಗೆ ಬಿತ್ತರ ಮಾಡಲಿಕ್ಕೂ ಕೂಡ ಅಸಹ್ಯ ಆಗುತ್ತೆ. ಆದರೆ ರಾಜ್ಯದ ಜನ ಯಾವ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಅಟ್ಲೀಸ್ಟ್ ಮನವರಿಕೆ ಆಗಲಿ ಅಂತ ನಾವು ಇಂತಹ ವಿಡಿಯೋಗಳನ್ನು ನಾವು ಬಿತ್ತರ ಮಾಡ್ತಾ ಇದ್ದೀವಿ ಹೊರತು ಬೇರೆ ಯಾವುದೇ ಉದ್ದೇಶ ಇಟ್ಕೊಂಡು ನಾವು ಈ ಥರ ವಿಡಿಯೋಗಳನ್ನು ಬಿತ್ತರ ಮಾಡ್ತಾ ಇಲ್ಲ. ಹಾಗಾಗಿ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಒಂದು MLAಗಳನ್ನು ಯಾಕೆ ಇಟ್ಕೊಂಡಿದ್ದೀರಾ ಇನ್ನೂ ಕೂಡ? ನೋಡಿ, ಪ್ರತ್ಯೇಕವಾಗಿ ರಾಮನಗರಕ್ಕೆ ನೀವು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತೀರಾ, ರಾಜ್ಯದಲ್ಲದೇ ರಾಮನಗರಕ್ಕೆ ಸ್ಪೆಷಲ್ ಗಿಫ್ಟ್ ಕೂಪನ್ಗಳನ್ನು ಕೊಡ್ತೀರಾ. ನೋಡಿ, ಇಂತಹ ಮಹಾನುಭಾವನ ಗೆಲ್ಲಿಸ್ಲಿಕ್ಕೆ ನೀವು ಗಿಫ್ಟ್ ಕೂಪನನ್ನು ಕೊಟ್ಟರೆ ಹಾಗಾದರೆ ಇವರು ಇಕ್ಬಾಲ್ ಹುಸೇನ್ ಅವರು DCM DK ಶಿವಕುಮಾರ್ ಅವರಿಗೆ ಪರಮಾಪ್ತರಾಗಿದ್ದಾರೆ. ಇಂತಹ ಪರಮಾಪ್ತನನ್ನು ಗೆಲ್ಲಿಸ್ಲಿಕ್ಕೆ ಇಲ್ಲಿ ಇನ್ನು ಏನೆಲ್ಲ ಕಸರತ್ತುಗಳನ್ನು ಮಾಡಿದ್ರಿ ಅಂದರೆ ಸಾಕಷ್ಟು ಕಸರತ್ತುಗಳನ್ನು ಮಾಡಿದ್ರಿ. ಸೋಲು ಗೆಲುವು ನಿಶ್ಚಿತ, ಆದರೆ ನಿಮ್ಮ ಆಯ್ಕೆ ಇದೆಯಲ್ಲ, ಮತದಾನ ಪ್ರಭುಗಳ ಗಮನಕ್ಕೆ ಇದು. ನಿಮ್ಮ ಆಯ್ಕೆ ಸರಿಯಾದಂತಹ ಪಾರದರ್ಶಕವಾಗಿ ಕೆಲಸ ಮಾಡುವಂತಹ ಅಭ್ಯರ್ಥಿ ನಿಮ್ಮ ಆಯ್ಕೆ ಆಗಿರಬೇಕೆ ಹೊರತು ಈ ಥರ ಕಾಮ ಕ್ರೀಡೆಗಳನ್ನು ಆಡುವಂತಹ ತಮ್ಮ ಕಾಮ ಒಂದು ಅದು ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ, ಒಂಥರ ಚಪಲ ಚೆನ್ನಿಗರಾಯ ಅಂತಲೇ ಹೇಳಬೇಕು ಇವರಿಗೆ. ಈ ರೀತಿಯಾದಂತಹ ಒಂದಿಷ್ಟು ಕೆಟ್ಟ ಈ ಹೀನಾಯ ಕೆಲಸಕ್ಕೆ ಕೈ ಹಾಕ್ತಾರೆ ಅಂದರೆ ನಿಜಕ್ಕೂ ಇವರಿಗೆ ಮಾನ ಮರ್ಯಾದೆ ಇಲ್ಲ. ಪ್ರಮುಖವಾಗಿ ಈ ರಾಮನಗರ ಅಂದರೆ ರೇಷ್ಮೆ ನಗರಿ, ಭಾಳಷ್ಟು ಒಂದು MLAಗಳನ್ನು ಕೊಟ್ಟಿರುವಂತಹ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ಪೆಂಡಿಂಗ್ ಇದ್ದಾವೆ. ಯಾಕೆ ಈ ಸಲ ಇಕ್ಬಾಲ್ ಹುಸೇನ್ ಅವ್ರನ್ನೇ ಆಯ್ಕೆ ಮಾಡಿದ್ರು ಜನ ಅಂದರೆ ಏನೋ ಒಂದಿಷ್ಟು ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತ ಆಯ್ಕೆ ಮಾಡ್ತಾರೆ. ಆದರೆ ಇವರು ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ? ಕ್ಷೇತ್ರದ ಜನಗಳು ಸಮಸ್ಯೆ ಕೇಳ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತಾ ಇಲ್ಲ, ಜನ ಸಾಯ್ತಾ ಇದ್ದಾರೆ ಬಿಸಿಲಲ್ಲಿ, ಇವತ್ತು ಕುಡಿಯೋಕೆ ನೀರು ಕೂಡ ಸಿಗ್ತಾ ಇಲ್ಲ. ಆದರೆ ಇವರು AC ರೂಮಲ್ಲಿ ಕೂತ್ಕೊಂಡು ಒಂದು ಹುಡುಗಿ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರಂದರೆ ಇದಕ್ಕೆ ಆ ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು, ಆ ಕ್ಷೇತ್ರದ ಜನ ಚೀಮಾರಿ ಹಾಕಬೇಕು. ಕ್ಷೇತ್ರದ ಒಳಗಡೆ ಅವರಿಗೆ ಬರೋಕ್ಕೂ ಕೂಡ ಯೋಗ್ಯತೆ ಇಲ್ಲ ಇಂತಹ ಶಾಸಕರಿಗೆ. ಇಂತಹ ಶಾಸಕರಿಗೆ ಆ ಕ್ಷೇತ್ರದ ಮತದಾರರು ಇದ್ದಾರಲ್ಲ, ಪಾಪ ಎಂತೆಂಥ ಮತದಾರರೆಲ್ಲ ಇವ್ರನ್ನ ಓಟ್ ಮಾಡಿ ಗೆಲ್ಲಿಸಿದ್ರು ಈ ಸಲ ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ. ಆದರೆ ಬದಲಾವಣೆ ಆಗ್ತಾ ಇಲ್ಲ. ಏನ್ರಿ ನಿಮ್ಮ ಕರ್ಮಕಾಂಡ? DCM DK ಶಿವಕುಮಾರ್ ಅವರು ಇವ್ರ ಬಗ್ಗೆ ಮಾತಾಡಬೇಕು, ಅದ್ರ ಜೊತೆಗೆ CM ಸಿದ್ದರಾಮಯ್ಯನವರು ಕೂಡ ಮಾತಾಡಬೇಕಾಗುತ್ತೆ. ಇಂತಹ ನೀಚ, ಇಂತಹ ಕಾಮ ಕ್ರಿಮಿಗಳನ್ನು ನೀವು ಯಾಕೆ ಇಟ್ಕೊಂಡಿದ್ದೀರಾ? ಇದಕ್ಕಿಂತ ಕೆಟ್ಟ ಪದವನ್ನು ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ನೋಡಿ, ಅಮಾಯಕ ಹೆಣ್ಣು ಮಗಳಿಗೆ ಅದನ್ನು ತೋರಿಸು ಇದನ್ನು ತೋರಿಸು ಆ ಸನ್ನೆ ಮಾಡಿ ತೋರಿಸ್ತಾ ಇದ್ದಾನೆ. ಇವ್ರ ವಯಸ್ಸೇನು ಆ ದೃಶ್ಯಾವಳಿನ ನಾವು ಬ್ಲರ್ ಮಾಡಿದ್ದೀವಿ. ಕಾರಣ, ಮಾಧ್ಯಮದಲ್ಲಿ ಒಂದು ಹೆಣ್ಣು ಮಗಳನ್ನು ಅವಮಾನ ಮಾಡಲಿಕ್ಕೆ ನಮಗಿಷ್ಟ ಇಲ್ಲ. ನಾವು ಯಾವತ್ತೂ ಕೂಡ ಜನಸಾಮಾನ್ಯರ ಶಕ್ತಿಯಾಗಿ ಕೆಲಸ ಮಾಡ್ತೀವಿ. ನೋಡಿ, ಆ ಮನುಷ್ಯ ಇದ್ದಾರಲ್ಲ MLA ಸಾಹೇಬರು, ಶರ್ಟನ್ನು ಮೇಲೆ ಎತ್ತಿ ತೋರಿಸು ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಆ ಯುವತಿಯನ್ನು ಬ್ಲರ್ ಮಾಡಿ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ, ಇವತ್ತು ಒಂದು ಯುವತಿಗೆ ಅವರದೇ ಆದಂತಹ ಒಂದಿಷ್ಟು ಸ್ಥಾನಮಾನಗಳಿದ್ದಾವೆ, ಗೌರವ ಇದ್ದಾವೆ. ಆದರೆ ನೋಡಿ, ಅವ್ರ ಮಗಳ ವಯಸ್ಸು, ಆ ಯುವತಿಯನ್ನು ನಾವು ಏನು ತೋರಿಸ್ತಾ ಇದ್ದೀವಲ್ಲ ಬ್ಲರ್ ಮಾಡಿ, ಇಕ್ಬಾಲ್ ಹುಸೇನ್ ಅವರ ಮಗಳ ವಯಸ್ಸು, ಆ ತನ್ನ ಮಗಳ ವಯಸ್ಸಲ್ಲಿ ಇರುವಂತಹ ಒಂದು ಹೆಣ್ಣು ಮಗಳಿಗೆ ಅದನ್ನು ತೋರಿಸು ಇದನ್ನು ತೋರಿಸು ಅಂತಿದ್ದಾರಲ್ಲ, ಆ ಕ್ಷೇತ್ರದ ಜನ ಈ ಸಲ ಬುದ್ಧಿ ಕಲಿಸ್ಬೇಕಾಗತ್ತೆ ಅವರಿಗೆ.
ಚುನಾವಣೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ರಾಮನಗರದ ಹಾಲಿ ಶಾಸಕರು ಕಾಂಗ್ರೆಸ್ನ ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರ ಪರಮಾಪ್ತರು ಆಗಿರುವಂತಹ ಇಕ್ಬಾಲ್ ಹುಸೇನ್ ಅವರ ಕಾಮ ಕ್ರೀಡೆಯನ್ನ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಆ ಕ್ಷೇತ್ರದ ಜನ ಗಮನಿಸಬೇಕು, ಆ ಕ್ಷೇತ್ರದಲ್ಲಿ ಇಂತಹ ನಾಯಕನನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಿಮಗೆ ನೀವೇ ಇವತ್ತು ಪಶ್ಚಾತ್ತಾಪ ಪಡಬೇಕಾದಂತಹ ಅನಿವಾರ್ಯತೆ ಎದುರಾಗ್ಬಿಟ್ಟಿದೆ. ನಿಮ್ಗೆ ಗೊತ್ತಿರಲ್ಲ ಪಾಪ ಮತದಾರರಿಗೆ ನಾವು ಎಂತಹ ನಾಯಕನನ್ನ ಆಯ್ಕೆ ಮಾಡಿದ್ದೀವಿ ಅಂತ. ಆದರೆ ನೋಡಿ, ಇಂತಹ ಕೆಟ್ಟ ಕೆಲಸವನ್ನ ಹೊಲಸು ತಿನ್ನುವಂತಹ ಕೆಲಸಕ್ಕೆ ಇಲ್ಲಿ ಮುಂದಾಗ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ದೃಶ್ಯಾವಳಿಯಲ್ಲಿ ನೋಡಿರ್ಬೋದು, ಇದಕ್ಕಿಂತನೂ ಭಯಾನಕವಾಗಿರುವಂತಹ ದೃಶ್ಯಾವಳಿಗಳು ಇದ್ದಾವೆ. ಅದನ್ನ ನಾವು ಪ್ರಸಾರ ಮಾಡಲಿಕ್ಕೆ ಆಗಲ್ಲ, ಪ್ರಸಾರ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಂತಹ ಒಂದು ಇಷ್ಟು ವಿಡಿಯೋ. ಕಾರಣ, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಕೆಲಸಕ್ಕೆ ಮಾಧ್ಯಮದವರು ಯಾವತ್ತೂ ಕೂಡ ಹೋಗಲ್ಲ. ನಾವು ಜವಾಬ್ದಾರಿಯುತ ಮಾಧ್ಯಮವಾಗಿ ನಿಮ್ಮ ಫ್ರೀಡಮ್ ಟಿ ವಿ ಜನಸಾಮಾನ್ಯರ ಶಕ್ತಿಯಾಗಿ ಕೆಲಸ ಮಾಡ್ತೀವಿ ಹೊರತು, ಈ ರೀತಿಯಾದಂತಹ ಬಂಡ ರಾಜಕಾರಣಿಗಳ ವಿಡಿಯೋವನ್ನು ಪ್ರಸಾರ ಮಾಡಿಕೊಂಡು ನಾವು ಪಬ್ಲಿಸಿಟಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸುದ್ದಿಯನ್ನು ಇದ್ದ ಸುದ್ದಿಯನ್ನು ಇದ್ದ ಹಾಗೆ ನಾವು ಪಡ್ಕೊಳ್ತೀವಿ. ಹಾಗಾಗಿ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಫ್ರೀಡಮ್ ಟಿ ವಿ, ಇದು ಜನಸಾಮಾನ್ಯರ ಶಕ್ತಿ.